ಬೆಳಗಾವಿಯ ಸಾರಥಿ ನಗರದ ಪಾತಿಮಾ ಮಸೀದಿ ವಿವಾದ ಈಗ ಒಂದು ಹಂತಕ್ಕೆ ಬಂದು ತಲುಪಿದೆ. ನಿವೇಶನದಲ್ಲಿ ಅನಧಿಕೃತ ಮಸೀದಿ ನಿರ್ಮಾಣ ಆರೋಪಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ ಮಹಾನಗರಪಾಲಿಕೆ ಒಂದು ತೀರ್ಮಾನವನ್ನು ಮಾಡಿದೆ. ಆರೋಪದ ಬೆನ್ನಲ್ಲೇ ಮಸೀದಿಗೆ ಬೀಗ ಹಾಕಿದೆ ಮಹಾನಗರಪಾಲಿಕೆ. ಧಾರ್ಮಿಕ ಚಟುವಟಿಕೆಗಳಿಗೂ ಕೂಡ ಅಲ್ಲಿ ನಿರ್ಬಂಧ ಹೇರಲಾಗಿದೆ. ಯಾವುದೇ ಧಾರ್ಮಿಕ ಚಟುವಟಿಕೆಗಳು ಬೇಡ, ಯಾಕೆಂದರೆ ಇದು ಅನಧಿಕೃತ ಜಾಗದಲ್ಲಿದೆ, ಅನಧಿಕೃತವಾಗಿ ಮಸೀದಿಯನ್ನು ನಿರ್ಮಾಣ ಮಾಡಲಾಗಿದೆ ಎನ್ನುವ ಆರೋಪದ ಮೇಲೆ ಸದ್ಯಕ್ಕೆ ಧಾರ್ಮಿಕ ವಿಧಿವಿಧಾನಗಳು ಅಥವಾ ಅಲ್ಲಿ ನಡೆಯುವಂಥ ಧಾರ್ಮಿಕ ಚಟುವಟಿಕೆಗಳಿಗೆ ನಿರ್ಬಂಧ ಹೇರಿದೆ. ಈ ನೋಟಿಸ್ ನೀಡಿದರೂ ಕೂಡ ಈ ಹಿಂದೆ ಕ್ಯಾರೆ ಅಂತ ಅಂತಿರಲಿಲ್ಲ, ವಕ್ಫ್ ಬೋರ್ಡ್ಗೆ ಮಸೀದಿಗೆ ಬೀಗ ಹಾಕುವಂತೆ ನೋಟಿಸ್ ಕೊಡಲಾಗಿತ್ತು, ವಕ್ಫ್ ಬೋರ್ಡ್ಗೆ ಮೂಲಕ ನೋಟಿಸ್ ಕೊಡಲಿಕ್ಕೂ ಆಗಿರಲಿಲ್ಲ. ನೋಟಿಸ್ ಬಳಿಕ ಕ್ರಮವಾಗಿ ತಲೆ ಎತ್ತಿದ್ದಂಥ ಮಸೀದಿಗೆ ಈಗ ಬೀಗ ಹಾಕಲಾಗಿದೆ. ಮಹಾನಗರ ಪಾಲಿಕೆ ಆಯುಕ್ತ ಡಾಕ್ಟರ್ ರುದ್ರೇಶ್ ಗಾಳಿ ಈ ನೋಟಿಸನ್ನು ಜಾರಿ ಮಾಡಿದ್ದಾರೆ. ಆಯುಕ್ತರು ನೋಟಿಸ್ ನೀಡ್ತಾ ಇದ್ದಂತೆ ವಕ್ಫ್ ಬೋರ್ಡ್ ಕಮಿಟಿ ಈಗ ಬೀಗ ಜಡಿದಿದೆ. ಮಸೀದಿ ಮುಂಭಾಗದ KSRP ತುಕಡಿ ನಿಯೋಜನೆ ಮಾಡಲಾಗಿದೆ. ಅಂದರೆ ಮುಂಭಾಗ ಯಾವುದೇ ರೀತಿ ಅಹಿತಕರ ಘಟನೆಗಳು ಅಥವಾ ಶಾಂತಿಗೆ ಭಗ್ನಗೊಳಿಸುವಂಥ ಘಟನೆಗಳು ಜರುಗಬಾರದು ಅನ್ನೋ ಕಾರಣಕ್ಕಾಗಿ ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಒಂದು ವಾರದ ಹಿಂದೆ ಹಿಂದೂ ಪರ ಸಂಘಟನೆಗಳು ಮತ್ತು BJP ನಾಯಕರಿಂದ ಮಹಾನಗರ ಪಾಲಿಕೆಗೆ ಮನವಿ ನೀಡಲಾಗಿತ್ತು. ವಸತಿ ಉದ್ದೇಶದ ಕಟ್ಟಡದಲ್ಲಿ ಧಾರ್ಮಿಕ ಚಟುವಟಿಕೆ ಮಾಡ್ತಾ ಇದ್ದಾರೆ, ಕೂಡಲೇ ಬಂದ್ ಮಾಡಿಸುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿಗೆ ಮನವಿ ಮಾಡಿದರು. ಎಸ್, ಇದೀಗ ಧನಂಜಯ್ ಜಾಧವ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಧನಂಜಯ್ ಅವರೇ. ನಮಸ್ತೆ. ನಮಸ್ತೆ ಸರ್. ಅಂದ್ರೆ ನಿಮ್ಮ ಆರೋಪ ಏನು? ಈ ನಿವೇಶನ ಇದು ವಾಸಯೋಗ್ಯ ನಗರ, ಐ ಮೀನ್ ನಿವೇಶನ ಇದು, ಇಲ್ಲಿ ಮಸೀದಿ ನಿರ್ಮಾಣ ಮಾಡಬಾರದು ಅಂತನಾ? ಅದೇ, ಏನು ಲೇಔಟ್ ಅಪ್ರೂವಲ್ ಆಗಿದ್ದು ರೆಸಿಡೆನ್ಶಿಯಲ್ ಅಂತ ಹೇಳಿ. ಓಕೆ. ಎಷ್ಟು ಮನೆಗಳಿಗೆ ಕಟ್ಟಡ ಮಾಡ್ಲಿಕ್ಕೆ ಕಾರ್ಪೊರೇಷನ್ ಪರ್ಮಿಷನ್ ಕೊಟ್ಟಿದೆ, ರೆಸಿಡೆನ್ಶಿಯಲ್ ಮನೆಗಳ ನಿರ್ಮಿತಿ ಮಾಡ್ಲಿಕ್ಕೆ ಅಂತ ಹೇಳಿ. ಓಕೆ. ಇವರು ಪರ್ಮಿಷನ್ ತಗೊಂಡಿದ್ರು ಮನೆ ಸಲುವಾಗಿ. ಓಕೆ. ಫಸ್ಟ್ ಫ್ಲೋರ್ ಕಟ್ಟಡ ಮನಿ ಅಂತ ಕಟ್ಟಿದ್ದಾರೆ. ಓಕೆ. ಸೆಕೆಂಡ್ ಮ್ಯಾಲಿಂದ ಏನು ಮಾಡಿದಾರಲ್ಲ, ಅದು ಮಸೀದಿ ಅಂತ ಶೇಪದಲ್ಲಿ ಮಾಡಿ ಅಲ್ಲಿ ನಮಾಜ್ ಪ್ರಾರಂಭ ಮಾಡಿದ್ರು. ಸುತ್ತಮುತ್ತ ಇರೋದು ಹಿಂದೂ ಜನಾಂಗ, ಹೀಗಾಗಿ ಜನರ ಡಿಸ್ಟರ್ಬ್ ಮಾಡೋದು ಹೊರಗಿನ ಜನ ಸಿಕ್ಕಾಪಟ್ಟೆ ಬರ್ತಾ ಇದ್ರು. ಬಹಳ ಅಂದ್ರೆ ಒಂದು 11 ಮನಿ ಇದಾರೆ ಅವ್ರದ್ದು, ಮುಸ್ಲಿಮರು. ಹೊರಗಿನ 100 ಜನ ನಮಾಜ್ ಮಾಡ್ಲಿಕ್ಕೆ ಬಂದು ಇಲ್ಲಿಗಲ್ ಆಗಿ ಕಟ್ಟಡ ಮಾಡಿ ಇದು ಮಾಡಿದ್ದಾರೆ. ಕಾರ್ಪೊರೇಷನ್ ಅವರು ಒಂದು ಫೂಟ್ ಈ ಕಡೆ ಆ ಕಡೆ ಕಟ್ಟಿದ್ರೆ ಬಂದ ಬೀಳಿಸಿ ಹೋಗ್ಬಿಡ್ತಾರೆ, ಅವರು ಕಟ್ಟಡ ಬಂದ್ ಮಾಡಿಸ್ತಾರೆ. ಇದು ಇಲ್ಲಿಗಲ್ ಕಟ್ಟಡ, ಇದಕ್ಕಾಗಿ ಜನ ಹೋರಾಟ ಮಾಡ್ತಾ ಇದ್ರು, ಇದು ಅಬ್ಜೆಕ್ಷನ್ ಮಾಡಿದ್ರು. ಕಾರ್ಪೊರೇಷನ್ ಕಮಿಷನರ್ ಒಂದ್ಸಲ ಮಾತಾಡ್ಬೇಕಾದ್ರೆ ಇಲ್ಲಿಗಲ್ ಇದೆ, ನಾವು ಡಿಮೋಲಿಷನ್ ಆರ್ಡರ್ ತೆಗಿತೀವಿ ಅಂತ ಇವ್ರು ಎಲ್ಲಾರ ಮುಂದೆ ಹೇಳಿದ್ರು. ಮತ್ತೆ ಗ್ರಾಮೀಣ ಶಾಸಕಿಯವರ ಒತ್ತಡದಿಂದ ಇದು ಫೈಲ್ ಪೆಂಡಿಂಗ್ ಇದೆ ಅಂತ ಹೇಳಿ ಅಧಿಕಾರಿಗಳು ರೆಕಾರ್ಡಿಂಗ್ ಇದೆ ಅಧಿಕಾರಿಗಳದ. ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್, ಹಾ, ಅವರು 5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಆ ಕಟ್ಟಡಕ್ಕೆ ಅಂತ ಹೇಳ್ತಾ ಇದ್ರು ಅವರು. ಹೀಗಾಗಿ ಅಲ್ಲಿ ಜನಾನು ಕೂಡ, ನೀವು ರಾಜಕೀಯ ಜನಾನು ಇಲ್ಲಿ ಬಂದು ಹೋಟ ಸಲುವಾಗಿ ನಮ್ಮ ಕ್ಷೇತ್ರ ಕೆಡಿಸಿ ಹೋದ್ರೆ ಹೇಗೆ ಅಂತ ಹೇಳಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆಯ್ತು, ಕಾನೂನು ಹೋರಾಟ ಆಯ್ತು. ಇವತ್ತು ಒಂದು ಫಲಿತಾಂಶ ಬಂದಿದೆ, ಧಾರ್ಮಿಕ ಚಟುವಟಿಕೆ ಬಂದ್ ಮಾಡ್ಬೇಕಂತ ಹೇಳಿ. ಅಂದ್ರೆ ಅವರು ಪರ್ಮಿಷನ್ ತೆಗೆದುಕೊಳ್ಳುವಲ್ಲಿ ಎಡವಟ್ಟು ಮಾಡ್ಕೊಂಡಿದ್ದಾರೆ. ಅವರು ಮಸೀದಿ ಕಟ್ತೀವಿ ಅಂತ ಪರ್ಮಿಷನ್ ತೆಗೆದುಕೊಳ್ಬಹುದಾಗಿತ್ತಲ್ವಾ? ಇಲ್ಲ, ಅದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್, ಯಾಕಂದ್ರೆ ಅವರು ಲ್ಯಾಂಡ್ ಯೂಸ್ ಇದೆ, ರೆಸಿಡೆನ್ಶಿಯಲ್. ಅವ್ರು ಮಸೀದಿ ಕಟ್ಟಬೇಕಾದ್ರೆ ಲ್ಯಾಂಡ್ ಯೂಸ್ ಚೇಂಜ್ ಮಾಡ್ಬೇಕು, ಬೇರೆ ಪರ್ಮಿಷನ್ ತಗೋಬೇಕು, ಸಾಕಷ್ಟು ಪ್ರೊಸೀಜರ್ ಇದೆ. ಅದು ಪ್ರೊಸೀಜರ್ ಪ್ರಕಾರ ಹೋಗಿ ಕಟ್ಲಿ, ನೋ ಪ್ರಾಬ್ಲಮ್. ಸರ್ಕಾರ ಕಡೆಯಿಂದ ಖಾಲಿ ಜಾಗ ಇದ್ರೆ ತಗೊಂಡು ಅವ್ರ ಕಡೆಯಿಂದ ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡಿ ಕಟ್ಲಿ, ನಮ್ದೇನು ತಕರಾರು ಇಲ್ಲ. ಬರೀ ಇದು ಕಾನೂನು ಹೋರಾಟ, ಯಾಕಂದ್ರೆ ನ್ಯಾಯ ಅನ್ಯಾಯದ ಮಧ್ಯೆ ನಡೀತಂತ ಹೋರಾಟ ಇದು. ಅದರಲ್ಲಿ ಜನರಿಗೆ ಒಂದು ಸ್ವಲ್ಪ ಸಮಾಧಾನ ಅಂದ್ರೆ ಧಾರ್ಮಿಕ ಆಕ್ಟಿವಿಟೀಸ್ ಬಂದ್ ಮಾಡ್ಬೇಕಂತ ಆರ್ಡರ್ ಬಂದಿದೆ, ಎಲ್ಲಾರ್ದು ಅಪೇಕ್ಷೆ ಇದೆ, ನೀವು ಡಿಮೋಲಿಷ್ ಮಾಡಿ ಅಂತ ಹೇಳಿ. ಈಗ ಇದು ಕೇವಲ ಮಸೀದಿಗಳಿಗೆ ಅನ್ವಯ ಆಗುತ್ತಾ ಅಥವಾ ದೇವಾಲಯಗಳು ಚರ್ಚ್ಗಳು ನಿರ್ಮಾಣ ಮಾಡಬೇಕಾದ್ರೂ ಕೂಡ ಸೇಮ್ ಎಲ್ಲಾ ಎಲ್ಲಾ ಇದಕ್ಕೆ ಅನ್ವಯ ಆಗತ್ತೆ. ಯಾರು ಅಲ್ಲಿ ಬೇರೆ ಈ ತರ ರೆಸಿಡೆನ್ಶಿಯಲ್ ಇದರಲ್ಲಿ ಯಾರು ಚರ್ಚ್ ಕಟ್ಟಿಲ್ಲ, ಗುಡಿ ಕಟ್ಟಿಲ್ಲ ಸರ್. ಅಂದ್ರೆ ಈಗ ಏನ್ ದೇವಾಲಯಗಳಿದ್ದಾವೆ, ಎಲ್ಲ ದೇವಾಲಯಗಳು ಕಾನೂನಾತ್ಮಕವಾಗಿ ಎಲ್ಲ ಪ್ರೊಸೀಜರ್ ಪ್ರಕಾರನೇ ನಡೆದಿದೆ ಅಂತ ಹೇಳ್ತಾ ಇದ್ದೀರಿ ನೀವು ಸರ್? ಎಲ್ಲೇ ಎಲ್ಲೇ ಈ ತರ ಇದ್ರೆ ಅವ್ರ ಕಾನೂನು ಆಕ್ಷನ್ ತಗೊಂಡ್ರೆ ನಮ್ದೇನ್ ತಕರಾರು ಇಲ್ಲ. ಏನು ಮಾಡಬೇಕು, ಕಾನೂನು ಬದ್ಧವಾಗಿ ಮಾಡಬೇಕು. ಗುಡಿ ಕಟ್ಟಬೇಕಾದ್ರೂ ಗುಡಿಗೂ ಗುಡಿ ಪರ್ಮಿಷನ್ ತಗೊಂಡ್ ಮಾಡಬೇಕು. ನಾಳೆ ಯಾವ್ದೋ ಒಂದ್ ದೇವಸ್ಥಾನಕ್ಕೆ ಹೋಗಿ ಇದು ಕಾನೂನಾತ್ಮಕವಾಗಿ ಇಲ್ಲ, ಇದನ್ನ ತೆರವುಗೊಳಿಸಿ ಅಂದ್ರೆ ಏನಾಗತ್ತೆ? ನೋಡಿ ಸರ್, ಸಾಕಷ್ಟು ಗುಡಿಗಳು ದೇಶ ಸ್ವಾತಂತ್ರ್ಯ ಆಗೋಕ್ಕಿಂತ ಮುಂಚೆ, ಈ ಕಾನೂನು ನಿರ್ಮಿನ ಆಗೋಕ್ಕಿಂತ ಮುಂಚೆನೂ ಇದಾವೆ. ಇದು ಲೇಔಟ್ ಆಗಿದ್ದು, ಇಚ್ಚುಕಡೆ ಮಂಜೂರಾಗಿದ್ದು.
पर्पज गे लेआउट आगे आ प्रकार यूज आगे अदे नमद होराट इतना यशस्वी डिमोलिश आगे हेळि जन होराट माता कानून प्रक्रिया मुंदुवरिसुत्ता इद्दीवि धनंजय शॉप बट अंगड़ी नो मत मगदीर मेले हाल रीति गुंबज रीति अल मसाज नमाज मातर सर इंत बेळगावदल्लि साकष्टु कड़े इदे सदाशिव नगर दी शाहु नगर आक्टिविटीस धनंजय नम जो धनंजय सारथी नगर दल्ली मसीदी निर्माण हिंदे अली शासकी लक्ष्मी हेब्बाळकर सपोर्ट लक्ष रूपाय माहिती इदे खचितवागि सर नानते चुनाव बंदा प्रति समुदाय अनदान बिगड़ आगोदत्र विवर तेनमार प्रतियो सल्तर नाते प्रति महानगर पालिके अधिकारी लेआउट अप्रूवल इतल आवा अधिकारी आक्षन कूत्र धनंजय क्या मत ಅವಾಗಿವ್ರು ಈ ಅಧಿಕಾರಿಗಳು ಸರ್ಕಾರಿ ಉದ್ದೇಶಕ್ಕಲ್ಲ ಇವರು ಎರಡು ಬೇಡ ಸರ್ಕಾರಗಳನ್ನು ಇದು ಮಾಡಿದ್ದಾರೆ ಇವರು ಆಕ್ಷನ್ ಪುತ್ರವಾಗ 2 ವರ್ಷ ಆಯ್ತು ಯಾವಾಗ ಕಾರ್ಪೊರೇಷನ್ ಕಮಿಷನರ್ 8 ತಿಂಗಳ ಫೈಲ್ ಇಟ್ಕೊಂಡು ಕುಂತ್ರು ಅವಾಗ ಇದು ಹೋರಾಟ ಅಲ್ಲಿ ಕಾರ್ಪೊರೇಷನ್ ಕಮಿಷನರ್ ಫೈಲ್ ಇಟ್ಕೊಂಡು ಕುತ್ರು ಮಾಡಿದ್ರು ಅದ ಬೇಡ ಈ ಅಧಿಕಾರಿಗಳು ಆಕ್ಷನ್ ಪುತ್ರು ಇವತ್ತು ಅಪ್ರೂವಲ್ ಕೊಡಬೇಕಾದ್ರೆ ಏನೇ ಲೇಔಟ್ ಅಥವಾ ಲ್ಯಾಂಡ್ ಓಪನ್ ಸ್ಪೇಸ್ ಪ್ರತಿಯೊಂದನ್ನು ಕೂಡ ನಿಗದಿ ಮಾಡಿರ್ತಾರೆ ಬಟ್ ಇದನ್ನ ಪರವಾನಗಿ ಕೊಡಬೇಕಾದ ಅಧಿಕಾರಿಗಳು ಯಾಕ್ರಿ ಎತ್ತಿಸೋಂ ಕುತ್ರು ಶಾಸಕಿಯ ಪ್ರೆಶರ್ ಇದೆ ಅದಕ್ಕೆ ನಾವು ಇಟ್ಕೊಂಡು ಕುಂತಿದೀವಿ ಶಾಸಕರ ಪ್ರೆಶರ್ ಅಲ್ರಿ ಸರ್ಕಾರ ಹಂಗಾರೆ ಒಂದು ಮಾತಾಡ್ತಾನೆ ಇವತ್ತು ಸರ್ಕಾರನ ಇವತ್ತು ಸರ್ಕಾರ ಇವತ್ತು ಬಿಜೆಪಿ ಸರ್ಕಾರ ಪ್ರೆಶರ್ ಐತೆ ಅಂತ ಹೇಳ್ಬಹುದು ಪುತ್ರ ಅದಾಗ್ತದೇನ್ರಿ ಹೆಂಗ್ ಹೇಳ್ತಾರೆ ಅಧಿಕಾರಿಗಳು ನೋಡಿ ಸರ್ಕಾರ ಆರ್ಡರ್ ನಮ್ಮ ಪರವಾಗಿ ಮಾಡಿ ಅಂತ ಹೇಳಿಲ್ಲ ಸಾರ್ವಜನಿಕ ವಲಯಗಳಲ್ಲಿ ಅದಕ್ಕೆ ನಿಗದಿತ ಆದಂತಹ ಒಂದೇನ್ ಕೊಟ್ಟಿರ್ತಾರಂದ್ರೆ ಅದಕ್ಕೆ ಅನುಮೋದನೆಗಳನ್ನು ಕೊಟ್ಟಿರ್ತಾರೆ ರೆಸಿಡೆನ್ಷಿಯಲಿ ಕಮರ್ಷಿಯಲಿ ಅಂತ ಹೇಳಿ ಎಲ್ಲ ಕೊಟ್ಟಿರ್ತಾರೆ ಇವತ್ತು ಸರ್ ನೀವು ಜವಂತ ಗೊತ್ತಾಗತ್ತೆ ರೆಸಿಡೆನ್ಷಿಯಲ್ ಪರ್ಮಿಷನ್ ಇದೆ ಒಂದು ಎರಡನೇ ವಿಷಯ ರೆಸಿಡೆನ್ಷಿಯಲ್ ಪರ್ಮಿಷನ್ ಅದಕ್ಕೆ ಕಂಪ್ಲೀಷನ್ ಸರ್ಟಿಫಿಕೇಟ್ ಆರ್ಡರ್ ಮಾಡಿ ಕೊಟ್ಟಿರ್ತಾರೆ ಬಿಲ್ಡ್ ಪರ್ಮಿಷನ್ ಕೊಟ್ಟಿದ್ದೀವಿ ಆ ಪ್ರಕಾರ ಇಷ್ಟು ಜೊಡಿಗೆ ಮಾಡಿ ಆರ್ಡರ್ ಕೊಟ್ಟಿದ್ದಾರೆ ಯಾರ್ ಆರ್ಡರ್ ಕೊಟ್ಟವರು ಯಾರು ಶಾಸಕರಿಗೆ ಆದೇಶ ಮಾಡ್ಲಿಕ್ಕೆ ಯಾವುದೇ ಪವರ್ ಇರಲ್ಲ ಮೊದಲಾಗಿ ಕಾರ್ಪೊರೇಷನ್ ಕಮಿಷನರ್ ಇದ್ದಾರೆ ನಾನು ಕಾರ್ಪೊರೇಷನ್ ಕಮಿಷನರ್ ಏನು ಮನವಿ ಮಾಡಿದ್ರು ಜೊತೆ ಕೆಲಸ ಮಾಡ್ತೀವಿ ಇದು ಇಟ್ಕೊಂಡಿರೋದು ಸರಿಯಲ್ಲ ನಿರ್ಧಾರಗಳನ್ನು ತಗೊಳ್ಳಬೇಕಿತ್ತು ಅವರು ಯಾರು ತಗೊಂಡ್ರಾ ಇವತ್ತು ಚುನಾವಣೆ ಬಂದಿದೆ ಅಂತ ಹೇಳ್ತಾರೆ ಎಲ್ಲ ಕಂಟಿನ್ಯೂ ಮಾತಾಡ್ತಾ ಆರ್ಡರ್ ಮಾಡ್ತೀರಿ ಮಾಡಿ ಆ ಪ್ರಕಾರ ಅವರು ಆರ್ಡರ್ ಮಾಡಿದ್ದಾರೆ ಅದರಲ್ಲಿ ಏನು ತಪ್ಪಿದೆ ಆಯ್ತು ಹೋಗ್ರಿ ನಿಮ್ಮದೇ ಸರ್ಕಾರ ಐತಿ ಹೋಗ್ರಿ ನಿಮ್ಮ ಸರ್ಕಾರ ಐತಲ್ಲ ನೀವು ಚುನಾವಣೆ ಬಂದಾಗ ಈ ವಿಷಯಗಳನ್ನು ತೆಗಿತಿರಲ್ಲ ಮೊದಲು ಚುನಾವಣೆ ಹೋರಾಟ ನಡೆದಿದೆ ಸರ್ ಕಾನೂನು ಪ್ರಕಾರ ಎರಡ್ ಮೂರು ಸಲ ಹಿಯರಿಂಗ್ ಆಗಿದೆ ಚುನಾವಣೆ ಬಂದಿದೆ ಅಂತ ನಾವು ಹೋರಾಟ ಮಾಡ್ತಾ ಇಲ್ಲ ಎರಡು ವರ್ಷದ ಹಿಂದೆನೂ ಹೋರಾಟ ಮಾಡ್ತಾ ಇದ್ದೇವೆ ನಾವು ಈ ಬಗ್ಗೆ ಕಾನೂನು ಹೋರಾಟವನ್ನ ಮಾಡಿದ್ದೀವಿ ನಾವು ಅಂತ ಹೇಳ್ತಾ ಇದ್ದಾರೆ ಅವರು ಚುನಾವಣೆಗೂ ಇದಕ್ಕೂ ತಳಕು ಹಾಕಬೇಡಿ ಅಂತ ಅವರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಸರ್ ಅವರು ಕಾನೂನು ಹೋರಾಟನ ಮಾಡಿದೀವಿ ಅಂತ ಹೇಳ್ತಾರಲ್ಲ ಹಾಗಾದ್ರೆ ಅವರು ಕಾನೂನು ಹೋರಾಟದಲ್ಲಿ ಯಾಕೆ ಅವರಿಗೆ ಇಷ್ಟು ವಿಳಂಬ ಆಯ್ತು ಅದನ್ನ ಕೇಳಿ ಸರ್ ಶಾಸಕರ ಸಪೋರ್ಟ್ ಇದೆ ಶಾಸಕರ ಅದನ್ನ ಅಲ್ರಿ ನೀವು ಹೇಳಿದ್ರೆ ನ್ಯಾಯಾಲಯದಲ್ಲಿ ಶಾಸಕರ ಸಪೋರ್ಟ್ ಐತೆ ಅಂದ್ರೆ ನ್ಯಾಯಾಲಯದಲ್ಲಿ ತೀರ್ಪು ಬರಲ್ಲೇನ್ರಿ ಗವರ್ನಮೆಂಟ್ ಆಫೀಸರ್ ಇದ್ದಾರೆ ಸರ್ ಅವರು ಕಾರ್ಪೊರೇಷನ್ ಕಮಿಷನರ್ ಅವರು ಆರ್ಡರ್ ಮಾಡಿದ್ದಾರೆ ಸರ್ ನೋಡಿ ಕಾರ್ಪೊರೇಷನ್ ಕಮಿಷನರ್ ಬೇರೆ ಮಾಡಬೇಕು ಬೇರೆ ಮಂಡಳಿ ಡಿಮೋಲಿಷನ್ ಆಗಿದೆ ಎಷ್ಟು ಪ್ರಕ್ರಿಯೆ ಮಾಡಿದ್ರು ಮಾಡಿದ್ರು ಆದ್ರೆ ಮುಂದಿನ ನಿರ್ಧಾರ ಬೆಳಗಾವಿಂಗ್ ಇರಬೇಕಂತ ಯಾವುದೇ ಒಂದು ಇದನ್ನ ಇದೆಯಾ ಸರ್ ಬೆಳಗಾವಿಯಲ್ಲಿ ಯಾವುದೇ ರೀತಿ ಅಧಿಕೃತ ಆದೇಶಗಳನ್ನು ಇವತ್ತು ಬೆಳಗಾವಿ ಮಹಾನಗರ ಪಾಲಿಕೆ ಆಯುಕ್ತರು ಎಲ್ಲರಿಗೆ ಯಾವ್ದಾರ ಮಾಡಿದಾರ ಸರಿಯಾಗಿ ಕೆಲಸ ಮಾಡಿದಾರ
ಮಾಡಿದಾರ ಸರ್ ಮಾಡಿದಾರ ನೀವು ತಕರಾರು ತಗೊಂಡು ಹೋದ್ರೆ ಮಾರೇ ಮಾಡ್ತಾರೆ ಏನದು ಇಷ್ಟು ಏನ್ ಮಾಡ್ತಿದ್ರೆ ಅವರೆಲ್ಲ ಅಧಿಕಾರಿಗಳು ಬಿ ಡಬಲ್ ಇಂಜಿನಿಯರ್ ನೋಡಿ ವರ್ಷ ಆಯ್ತು ಕಾನೂನು ಪ್ರಕಾರ ಆರ್ಡರ್ ಆಗಿದೆ ಧನಂಜಯ ಜಾಧವ್ ಆರ್ಡರ್ ಮಾಡಿಲ್ಲ ಕಾರ್ಪೊರೇಷನ್ ಕಮಿಷನರ್ ಆರ್ಡರ್ ಮಾಡಿದ್ದಾರೆ ಪ್ರಕಾರ ಅವರು ಎಲ್ಲ ಎರಡೂ ಕಡೆಯಿಂದ ಮಾತ್ಕಿ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಪೂರ್ವದಲ್ಲಿ ಆ ಸ್ಥಳ ಎದಕ್ಕೆ ನಿಗದಿಪಡಿಸಿತ್ತು ಅನ್ನೋದ್ರ ಬಗ್ಗೆ ಪರವಾನಿಗೆ ಕೊಡೋಕ್ಕಿಂತ ಮುಂಚಿತವಾಗಿ ಬಿಲ್ಡಿಂಗ್ ಇದನ್ ಮಾಡೋಕ್ಕಿಂತ ಮುಂಚಿತವಾಗಿ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಡ್ಬೇಕಾದ್ರೆ ಏನಂತ ಕೊಟ್ಟಿದ್ದಾರೆ ಸರ್ ರೆಸಿಡೆನ್ಶಿಯಲ್ ಅಂತ ಕೊಟ್ಟಿದ್ದಾರೆ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ ಅಲ್ಲ ಅವ್ರು ನೋಡಿದ್ರೆ ರೆಸಿಡೆನ್ಶಿಯಲ್ ಕೊಡ್ತಾರೇನ್ರಿ ನೋಡಿ ಸರ್ ಮನಿ ಕಟ್ಟಿದ ಒಬ್ಬ ವ್ಯಕ್ತಿಗೆ ಮಾಡ್ತೀರಿ ಅಂದ್ರೆ ಪ್ರಾಪರ್ಟಿ ಗಿಫ್ಟ್ ತಗೊಂಡು ಆ ಪ್ರಾಪರ್ಟಿ ಅಧಿಕಾರಿ ಅದನ್ನ ಆ ಬಿಲ್ಡಿಂಗ್ ಕಡೆದಾಗಿ ಅದನ್ನ ಹೋಗಿ ವೀಕ್ಷಣೆ ಮಾಡಲಾರದೆ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಡ್ತಾರೆ ಏನ್ರಿ ಸರ್ ಕಮಿಷನರ್ ಅವರು ಮತ್ತು ಕಾರ್ಪೊರೇಷನ್ ಕಮಿಷನರ್ ಅವರು ಪೊಲೀಸ್ ಸಿಬ್ಬಂದಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ದಾಖಲಾತಿ ನೋಡಿ ನಾಲ್ಕೈದು ಹಿಯರಿಂಗ್ ಆಗಿ ಆರ್ಡರ್ ಆಗಿದೆ ಸರ್ ನೋಡ್ರಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದಾರ ಬಿಡಿದಾರ ಅದೆಲ್ಲ ಆಮೇಲೆ ಮುಂಚಿತವಾಗಿ ಅಧಿಕಾರಿಗಳು ಯಾಕೆ ಸುಮ್ಮನೆ ಕೂತಿದ್ರು ಧನಂಜಯ ನೀವು ಮತ್ತೆ ಮತ್ತೆ ಅಲ್ಲಿಗೆ ಹೋಗಕ್ ಆಗಲ್ಲ ಸರ್ಕಾರ ನಿಮ್ದಿದೆ ಆಡಳಿತ ಪಕ್ಷದವ್ರು ನೀವು ಹೋಗಿ ಹೋಗಿ ನಾವು ಶಾಸಕಿಯರ ಸಪೋರ್ಟ್ ಇದೆ ಶಾಸಕಿಯರ ಸಪೋರ್ಟ್ ಇದೆ ಅಂದಾಗ ನೀವು ಬಿಜೆಪಿ ನಿಮ್ಮ ನೀವು ತುಂಬಾ ವೀಕ್ ಇದ್ದೀರಿ ಅಂತ ಇಲ್ಲಿ ಒಪ್ಕೊಳಂಗಾಗತ್ತೆ ನೋಡಿ ಶಾಸಕ ಆಡಳಿತ ಪಕ್ಷ ಬಿಜೆಪಿ ಕೇಂದ್ರದಲ್ಲೂ ಬಿಜೆಪಿ ರಾಜ್ಯದಲ್ಲೂ ಬಿಜೆಪಿ ಮಹಾನಗರ ಪಾಲಿಕೆಯಲ್ಲೂ ಬಿಜೆಪಿ ಮಹಾನಗರ ಪಾಲಿಕೆಯಲ್ಲೂ ಬಿಜೆಪಿ ಈಗ ಇದ್ಕೊಂಡು ಶಾಸಕರ ಪ್ರಭಾವ ನಡೆಯುತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಭಾವ ನಡೆಯುತ್ತೆ ಅಂದ್ರೆ ಬಿಜೆಪಿಯಲ್ಲಿ ತುಂಬಾ ವೀಕ್ ಆಗಿದೆ ಅಂತ ಅರ್ಥ ಸರ್ ಸರ್ ಇಲ್ಲ ಇಲ್ಲ ಕೇಳಿ ಹೇಳ್ತೀನಿ ಕೇಳಿ ನಮ್ಮ ಗಮನಕ್ಕೆ ಬಂದ ನಂತರ ಸಾರ್ಥಿ ನಗರ ಜನ ನಮ್ಮ ಹತ್ರ ಬಂದ ನಂತರ ನಾವು ನಮ್ಮ ಎಲ್ಲ ಹಿರಿಯರು ಕೂಡಿ ಕಮಿಷನರ್ ಅವ್ರು ಭೇಟಿಯಾಗಿ ಡಿಸಿ ಅವ್ರು ಭೇಟಿಯಾಗಿ ನೀವು ಏನ್ ಆರ್ಡರ್ ಮಾಡ್ತೀರಿ ಅದ್ರ ಬಗ್ಗೆ ನಾವೇನ್ ಹೇಳ್ತಾ ಇಲ್ಲ ಇನ್ನ ಪರವಾಗಿ ಮಾಡಿ ಹೇಳ್ತಾ ಇಲ್ಲ ನೀವು ಆರ್ಡರ್ ಮಾಡಿ ಪೆಂಡಿಂಗ್ ಇಡಬೇಡ್ರಿ ನೋಡೋಣ ನೋಡೋಣ ಧನಂಜಯ್ ಮತ್ತು ಅನಂತಕುಮಾರ್ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು ಕಾನೂನು ಮತ್ತು ಸರ್ಕಾರ ಈ ಬಗ್ಗೆ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅಂತ ಕಾದ್ ನೋಡೋಣ